ಯು ನೌ ಅಂಡರ್ಸ್ಟ್ಯಾಂಡ್ ಎಲ್ಲಿವರೆಗೂ ಆ ಯಾವ ಕಾಲದಿಂದನೋ ಲುಕ್ ಅಟ್ ದ ಅಂಬ್ರಲಾ ವೇರ್ ಆಲ್ ದಟ್ ಲೈಟ್ ವಾಸ್ ಯಾವ ಕಾಲ ಯು ಕೆನಾಟ್ ಈವನ್ ಇಮ್ಯಾಜಿನ್ ಆ ಲೋಕಗಳನ್ನೆಲ್ಲ ಸೇರಿಸಿದ್ರೆ ವಾಟ್ ಯು ಕ್ಯಾನ್ ಇಮ್ಯಾಜಿನ್ ಯು ಕ್ಯಾನ್ ಓನ್ಲಿ ಇಮ್ಯಾಜಿನ್ ಒನ್ ಹ್ಯೂಜ್ ಮಾಸ್ ಆಫ್ ಲೈಟ್ MASS ಮಾಸ್ ಒಂದು ಗುಂಪು ಆಫ್ ಲೈಟ್ ಇಟ್ ಈಸ್ ಲೈಕ್ ಪುಟಿಂಗ್ 33,000 crore lights together as one light, single light. So that is how it was. So Adrinda, you will understand, all the seers and sages from all the eons and epochs are gathered here. In what way? In the form of light. ಇವನ್ ಲಾಸ್ಟ್ ಪಾರ್ಟ್ ಸೇರಿಸ್ಕೊಳ್ಳಿ ಇಲ್ಲಿ ಬನ್ನಿ ಬರಿಬೇಡಿ ಗ್ಯಾದರ್ಡ್ ಹಿಯರ್ ಇನ್ ದ ಫಾರ್ಮ್ ಆಫ್ ಲೈಟ್ ಅಂಡ್ ಎನರ್ಜಿ ಅದು ಸೇರಿಸ್ಕೊಳ್ಳಿ ದೋ ದಿಸ್ ಇಸ್ ಕಲಿಯುಗ ನೋಡಿ ನೌ ಯು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದಿಸ್ ದೋ ದಿಸ್ ಕಲಿಯುಗ ದಿಸ್ ಇಸ್ ಕಲಿಯುಗ ಆಲ್ ದ ಸೇಜಸ್ from the bygone eras of Satya, Treta and Dwapara Yuga are also resplendent. Resplendent andre light and energy and mass of light. Resplendent andre with not only the glory, avara chaitanya matra alla, adu ಅಷ್ಟೊಂದು ಬೆಳಕ್ಕಾಗಿ ಆ ಪ್ರಜ್ವಲಿಸ್ತಾ ಇರೋತಕ್ಕಂಥ ರೆಸ್ಪ್ಲೆಂಡೆಂಟ್ ಅಂತ ಅರ್ಥ ಆರ್ ಆಲ್ಸೋ ರೆಸ್ಪ್ಲೆಂಡೆಂಟ್ ಇನ್ ದ ಗ್ಯಾದರಿಂಗ್ ಇನ್ ದ ಗ್ಯಾದರಿಂಗ್ ಹೌ ಈಸ್ ದಿಸ್ ಪಾಸಿಬಲ್ ಯಾವ ರೀತಿ ಹೌ ಈಸ್ ದಿಸ್ ಪಾಸಿಬಲ್ ಹೌ ದಿಸ್ ಇಸ್ ಪಾಸಿಬಲ್ 1A The Naimishyaranya, we see the enlightened gathering of sages of the towering spiritual stature like Muni Sutaro Maharshana, Saunaka, Narada, the Saptarishis, and the sages and seers, Auru, Avara Sishyandru, Avara Samuha, our whole generation of enlightened beings from all the eons. ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಕೂಡ ಆ ತ್ರೇತಾ ಯುಗದಿಂದ ಹಿಡ್ಕೊಂಡು ನಮ್ಮಲ್ಲಿರೋತಕ್ಕಂಥ ಎಲ್ಲ ಋಷಿ ಮುನಿಗಳು ಸುಮಾರು 1400 × 16 times 1400 years × 16 ಎಷ್ಟು ಥೌಸಂಡ್ಸ್ ಇಯರ್ಸ್ ಆಯಿತು ಒಂದೊಂದು ಕಾಲಕ್ಕೂ ಒಂದೊಂದು ಕಲ್ಪ ಆ ಕಲ್ಪಕ್ಕೆ ಒಂದೊಂದು ಆಯುಷ್ ಉಂಟು ಸೊ ಈ ರೀತಿ ಈಗ ಕಡಿಮೆ ಇರೋದು ಅಂದರೆ ಕಲಿಯುಗ ಕಲಿಯುಗದಲ್ಲಿ ಒಟ್ಟು 1400 ವರ್ಷ ಇದೆ ಆ 1400 ವರ್ಷದಲ್ಲಿ ಟುಡೇ ವಿ ಆರ್ ಓನ್ಲಿ ಇನ್ ದ 538 or 539th year ಔಟ್ ಆಫ್ 1400 years ಇನ್ನು ವಿ ಆರ್ ಜಸ್ಟ್ ಎಕ್ಸ್ಪೀರಿಯನ್ಸ್ಡ್ 100 ದಿಸ್ ಅಂದರೆ 1400 ವರ್ಷದಲ್ಲಿ ಈಗ 500 ಇಯರ್ಸ್ ಆಗಿದೆ ಇನ್ನು ವಿ ಹ್ಯಾವ್ 1000 ಇಯರ್ಸ್ ಆ್ಯಂಡ್ ಪ್ಲಸ್ ಚಿಲ್ಡ್ರೆ ರೆಸ್ಟ್ ಈ ಕಲಿಯುಗ ಇಷ್ಟು ನಮಗೆ ಇಷ್ಟು ತೀವ್ರವಾಗಿ ಇದ್ದರೆ ಇನ್ 1000 ಇಯರ್ಸ್ ಹಿಂಗೆ ಹೆಂಗಿರಬೇಕು ಒಂದು ಕಡೆ ಸೈನ್ಸ್ ಡೆವಲಪ್ ಆಗ್ತಿದೆ ಇನ್ನೊಂದು ಕಡೆ ಸ್ಪಿರಿಚುಯಾಲಿಟಿ ಕುಂದುತ್ತಾ ಇದೆ ಬಿಕಾಸ್ ಸ್ಪಿರಿಚುಯಾಲಿಟಿ ಯಾಕೆ ಕುಂದತ್ತೆ ಅಂದಾಗ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಪವರ್ ಆಫ್ ಅವರ್ ಸೆಲ್ಸ್ ವಿತ್ ಇನ್ ಅಸ್ ಇನ್ ಕಂಪೇರ್ಡ್ ಟು ದ ಗಾಡ್ಸ್ ವಾಟ್ ವಿ ಪ್ರೇ ಏನಾಗಿದೆ ಅಂದರೆ ಸ್ವಲ್ಪ ಒಂದು ಕಿಂಚತ್ ಭಕ್ತಿ ಇದೆ ನಮ್ಮಲ್ಲಿ 1000 ವರ್ಷದ ಭಕ್ತಿ ಇರೋದ ಕಡೆ ಇವತ್ತಿನ ದಿವಸ
ಒಂದು ವರ್ಷ ಭಕ್ತಿ ಇದೆ ಅಷ್ಟೆ. ಒಂದು ವರ್ಷ ಭಕ್ತಿಯಲ್ಲಿ ಸಾವಿರ ವರ್ಷ ಭಕ್ತಿಯಲ್ಲಿ ಇನ್ ದಿಸ್ ಫಿಸಿಕಲ್ ಏಜ್ ಆಫ್ ಅವರ್ಸೆಲ್ಸ್ ಫ್ರಮ್ ಝೀರೋ ಟು ವಾಟ್ ಎವರ್ ಏಜ್ ವಿ ಆರ್ ನಾವ್ ಸೊ ವಿ ಆರ್ ಓನ್ಲಿ ಹ್ಯಾವ್ ದಟ್ ಕೈಂಡ್ ಆಫ್ ಅ ಭಕ್ತಿ ಇನ್ ಸೈಡ್ ಅಸ್. ಇನ್ನು ಒಂದು ಒಂದು 10 ವರ್ಷ ಭಕ್ತಿ ಇರೋದು ಸ್ವಲ್ಪ ಕಷ್ಟನೇ. ವೈ ಯು ಆಸ್ಕ್ ಮೀ ವೈ, ಯಾಕಿಲ್ಲ ಭಕ್ತಿ ಇನ್ನು 10 ವರ್ಷ ಯಾಕೆ ಇರಲ್ಲ ನಮಗೆ? ಇರುತ್ತೆ. ಬಟ್ ಭಕ್ತಿಗೆ ಏನಾಗುತ್ತೆ, ವಿ ಶುಡ್ ಹ್ಯಾವ್ ದ ಮೆಂಟಲ್ ಸ್ಟೇಚರ್ ಟು ಪರ್ಫಾರ್ಮ್ ಭಕ್ತಿ. ಭಕ್ತಿಗೆ ನಮಗೆ ವಿ ಶುಡ್ ಹ್ಯಾವ್ ದ ಮೆಂಟಲ್ ಸ್ಕಿಲ್ಸ್. ನಾವು ಹೋಗಿ ದೇವ್ರ ಮನೇಲಿ ನಮಸ್ಕಾರ ಮಾಡಬೇಕು ಅನ್ನೋ ಅರಿವಿಲ್ಲ ನಮಗೆ. ಮೆಂಟಲಿ ವಿ ಆರ್ ನಾಟ್ ಕೇಪಬಲ್ ಆಫ್ ವರ್ಷಿಪ್ಪಿಂಗ್ ಗಾಡ್ಸ್ ಥ್ರೂ ಅ ಪೂಜಾ ರೂಮ್ ಆರ್ ವಿತ್ ಅ ಸಾಧನ ಆರ್ ವಿತ್ ಎನಿಥಿಂಗ್. ಈ ಇದರಲ್ಲಿ ವಿ ಕೆನಾಟ್ ಈವನ್ ನಾಟ್ ಸರ್ವೈವ್ ಫಿಸಿಕಲಿ ಅಲ್ಲ, ವಿ ಕೆನಾಟ್ ಈವನ್ ಹ್ಯಾವ್ ಭಕ್ತಿ. ಇನ್ನೊಂದು 5 ವರ್ಷ ಭಕ್ತಿ ಇದ್ದರೆ ತುಂಬ ಹೆಚ್ಚು. ಬಿಕಾಸ್ ವಿ ಆರ್ ಬೀಯಿಂಗ್ ಡೈಲ್ಯೂಟೆಡ್ ಬೈ ನಾಟ್ ಭಕ್ತಿ, ನಾಟ್ ಬೈ ಶಕ್ತಿ, ಬೈ ಆಲ್ ದಿಸ್ ಕೈಂಡ್ ಆಫ್ ಅ ಮೋಹ ವ್ಯಾಮೋಹ ಅಫ್ಲಿಕ್ಷನ್ ಟು ದ ಹ್ಯೂಮನ್ ಬೀಯಿಂಗ್ಸ್. ವಿ ಆರ್ ಅಫ್ಲಿಕ್ಟೆಡ್ ಬೈ ದ ಪ್ರೆಸೆನ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಓ ಇವ್ರು ನಮ್ಮವರಪ್ಪ, ಇವ್ರು ನಮ್ಮವರಪ್ಪ, ಹೇ ನಾನು ಹರೋ ಹೇಳಬೇಕು, ನಾನು ಸರಿ ಹೋಗಬೇಕು. ಇಟ್ ಈಸ್ ಆಲ್ ಬಿಕಾಸ್ ಆಫ್ ಅಫ್ಲಿಕ್ಷನ್ಸ್ ಆ್ಯಂಡ್ ಇಂಟ್ರಾಕ್ಷನ್ಸ್ ವಿತ್ ದ ಹ್ಯೂಮನ್ ಸೊಸೈಟಿ. ಅಫ್ಲಿಕ್ಷನ್ಸ್ ಇದೆಲ್ಲ, ಈ ಅಫ್ಲಿಕ್ಷನ್ಸ್ ಬಂದಾಗ ಏನಾಗುತ್ತೆ, ವಿ ಗಿವ್ ಅನ್ನೆಸೆಸರಿ ಇಂಪಾರ್ಟೆನ್ಸ್ ಟು ಪೀಪಲ್ ರ್ಯಾದರ್ ದ್ಯಾನ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ದ ಸೋಲ್ ಇನ್ ಅದರ್ ಪರ್ಸನ್ ಆ್ಯಸ್ ವೆಲ್ ಆ್ಯಸ್ ಟು ದ ಸೋಲ್ ಟು ಅವರ್ ಸೆಲ್ಸ್. ವಿ ಡೋಂಟ್ ರೆಕಗ್ನೈಸ್ ದ ಆತ್ಮ ಇನ್ ಅದರ್ ಪರ್ಸನ್, ವಿ ಡೋಂಟ್ ಲುಕ್ ಎಟ್ ಸೋಲ್ಸ್ ಇನ್ ಅದರ್ ಪರ್ಸನ್. ಸೊ ಏನಾಗುತ್ತೆ, ವಿ ಆರ್ ಅಫ್ಲಿಕ್ಟೆಡ್ ಬಿಕಾಸ್ ವಿ ಹ್ಯಾವ್ ಗಾಟ್ ಓನ್ಲಿ ಥ್ರೂ ಇಂದ್ರಿಯಾಸ್ ರಿಲೇಷನ್ಸ್ ಮೋಹ ವ್ಯಾಮೋಹ ಅಫ್ಲಿಕ್ಷನ್ಸ್ ಮೆಂಟಲ್ ಅಫ್ಲಿಕ್ಷನ್ಸ್ ಫಿಸಿಕಲ್ ಅಫ್ಲಿಕ್ಷನ್ಸ್ ಆ್ಯಂಡ್ ರಾಂಗ್ ಡೈರೆಕ್ಷನ್ಸ್ ಆಫ್ ದಿಸ್ ಅಫ್ಲಿಕ್ಷನ್ಸ್ ವಿ ಲೀಡ್ ಅಸ್ ಇನ್ ಟು ಅನ್ನೆಸೆಸರಿ ಫಾಲ್ ಆಫ್ ಭಕ್ತಿ ಆ್ಯಂಡ್ ಸ್ಟೇಚರ್ ಇನ್ ಅವರ್ ಸೋಲ್. ದ ಸೋಲ್ ಪವರ್ ಈಸ್ ನಾಟ್ ಜನರೇಟೆಡ್. ವಿ ಡೋಂಟ್ ಡೂ ಒನ್ ಸಾಧನ. ಓನ್ಲಿ ವೆನ್ ವಿ ಗೋ ಟು ಅ ಟೆಂಪಲ್ ಆ್ಯಂಡ್ ವಿ ಗೋ ಟು ಪ್ಲೇಸಸ್ ಲೈಕ್ ದಿಸ್, ಯು ಡೂ ಸಾಧನ, ವಿ ಡೂ ಒನ್ ಪ್ರಾರ್ಥನಾ. ಹೌ ಮಚ್ ವಿಲ್ ಇಟ್ ಸರ್ವೈವ್? ನಿನ್ನೆ ಮಾಡಿದ ಪ್ರಾರ್ಥನೆ ಇವತ್ತು ನಿಂತಿಲ್ಲ. ಯಾಕೆ ನಿಂತಿಲ್ಲ? ಇವತ್ತು ಏನೋ ಒಂಥರ ಹೊಸ ಕೈಕಾಲು ನೋವು, ಕಾಲು ನೋವು, ಏನೋ ಮನಸ್ಸು ಸರಿಯಿಲ್ಲ, ಏನೋ ಸೋಂಬೇರಿತನ. ಯಾಕೆ ಬಂತು ಸೋಂಬೇರಿತನ? ಆಲಸ್ಯ. ಆಲಸ್ಯ ಯಾಕೆ ಬಂತು? ವಿಲ್ ಪವರ್ ಇಲ್ಲ. ವಿಲ್ ಪವರ್ ಯಾಕಿಲ್ಲ? ಯಾಕೆ ಅಂದರೆ ವಿ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದ್ವಾಪರ ಯುಗ, ವಿ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಸತ್ಯಯುಗ, ವಿ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ತ್ರೇತಾಯುಗ, ಆ್ಯಂಡ್ ವಿ ಹ್ಯಾವ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಕಲಿಯುಗ. All these yugas are there inside us. You cannot ask gods to come here. Why? Because they say bhakti is not there in you. Only I can give you some mystical experiences if you do sadhana. Only when you do sadhana, you will understand, you will have mumukshatvada anubhava. You will have mystical experiences. That is mumukshatvada anubhava. Without sadhana, you will not have any mystical experiences at all. That is why when you come to me, I cannot give you. Why? Because you cannot hold it. You cannot hold it in your mind. You cannot hold it in your heart. You cannot hold it in your body. ಯಾಕಂದರೆ ನಿಮಗೆ ಭಕ್ತಿ ಇಲ್ಲ, ಪರಾಭಕ್ತಿ ಇಲ್ಲ. ನೀವೇನಿದ್ರು, ಯು ಆರ್ ಲುಕಿಂಗ್ ಎಟ್ ಅ ಪರ್ಸನ್ only from the human eye and from the human form. You will not see that there is divinity in this form. Why? This is what it is happening. That is why in this gathering, how is this possible?
In the Satya Treta and Dwapara Yuga, that is what the enlightened gathering of sages of towering spiritual stature, they found out the same thing. Yavade kala kodru kuda ide dahane varaha. So just think about it for a minute or so. Think about it deeply. Contemplate on it. Then we'll go to next point, 1b. Think about it. I don't want you to get diluted. Almost 1 hour. What is making you go backwards? It is the bhavana. You don't have the mental stature. You don't have the mental grip to make you understand your own power. Nimma power yenu anta helbekare nimigene mental stability illa, because mental grip illa nimige. Yake moha vyamoha. Moha vyamoha. Because you are diluting the whole of spiritual truths. You go to any ashram anywhere, if that person will tell you, if you are interested, he will tell you, no, you are diluting. Because dilution is more because there is a lack of sadhana. There is no sadhana for all of you. That is why on Dashami day, Vijyotsava yak martivi indre, when you get that particular strength in your mind and in your intellect. Today, there is no strength in your mind and intellect. Nanu yadakke idannu vatti vatti helta idini. Nimge ego idre, you will think, oh, nanu sidukta idini ant anusutte nimge. You think I am grumbling. I am not interested in grumbling. I am only interested in you receiving proper grace at the right time, because I am trying to make you eligible as much as possible to receive the grace. Nimanutsi nimapama. I am not responsible for it. But since you are here, it is my responsibility to give you the grace what the sages of Roma Maharshana, Sutta Muniyoda. Then you will understand. Who do you think I am interested in? Your father? Do you think I am interested in your mother? No way. I am the least concerned. I just give two hoots to them. No way. Samskara idre, nee vadan value madi. You people don't have value for your own parents. You don't have value. And why do you think, why are you interested in me to give value to your parents? I am not interested. Because the whole thing is that, because you people, you are very loose in your brain. You don't fix anything to your brain and to your heart. You don't understand samskara. Why? There is no culture, religious culture. Neither there is no physical culture. You only think of yourself, about your money, health, power, position. What more do you know? Tell me. Have you ever understood that you have some knowledge which can be made use to in the society, for yourself as well as the society? Yenaru adalli ond mooru paisa naya paisa neevu yenaru ondu vidya buddhi jnana helidira. ನಿಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೇದಾಗಿದೆಯಾ? ಕ್ವಶ್ಚನ್ ಮಾರ್ಕ್. ಯು ಆರ್ ನಾಟ್ ಹ್ಯಾವ್ ಪೀಪಲ್ ಬೆನಿಫಿಟೆಡ್ ಫ್ರಮ್ ಯು, ಆರ್ ಯು ಬೀಯಿಂಗ್ ಬೆನಿಫಿಟೆಡ್ ಬೈ ಯುವರ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್? ಯೋಚನೆ ಮಾಡಿ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.